ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ವಿಶೇಷವಾದ ಒಂದು ಕೂಷ್ಮಾಂಡ ದೀಪಾರಾಧನೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನು ನಾವು ಯಾವ ಕಾರಣಕ್ಕೆ ಮಾಡಬೇಕು ಅಂತಂದರೆ, ತುಂಬ ಜನಕ್ಕೆ ಕೋರ್ಟಲ್ಲಿ ಏನಾದರೂ ಒಂದು ಕೇಸ್ ನಡೀತಾ ಇರುತ್ತೆ, ಅದು ಸಾಲ್ವೇ ಆಗ್ತಾ ಇರೋದಿಲ್ಲ. ಅದ್ರ ಜೊತೇಲಿ ಮದುವೆ ಕೂಡ ತುಂಬಾ ವಿಳಂಬ ಆಗ್ತಾ ಇರುತ್ತೆ, ಕೆಲವೊಬ್ಬರಿಗೆ ಆಗಿ ಆಗಿ ನಿಂತು ಹೋಗ್ತಾ ಇರುತ್ತೆ. ಆಮೇಲೆ ತುಂಬ ಸಾಲ ಮಾಡ್ಕೊಂಬಿಟ್ಟಿರ್ತೀರ, ಸಾಲದ ಸಮಸ್ಯೆ ಹೇಗೆ ತೀರಿಸೋದು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಆಮೇಲೆ ಮನೆಗೆ ತುಂಬಾ ದೃಷ್ಟಿಯಾಗಿ ಮನೆಯಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಜಾಸ್ತಿ ಆಗಿಬಿಟ್ಟಿರುತ್ತೆ. ಹೀಗೆ ಕೆಲವೊಂದು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋಬೇಕು ಅಂತಂದರೆ ಇದೊಂದು ವಿಶೇಷವಾದ ಕೂಷ್ಮಾಂಡ ದೀಪಾರಾಧನೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ, ಅದನ್ನು ಯಾವ ರೀತಿ ಮಾಡೋದು, ಹೇಗೆ ಸಿದ್ಧತೆ ಮಾಡ್ಕೋಬೇಕು, ಯಾವ ದೇವಸ್ಥಾನದಲ್ಲಿ ಎಷ್ಟು ವಾರಗಳು, ಹಾಗೆ ಯಾವ ದಿಕ್ಕಿನಲ್ಲಿಟ್ಟು ನಾವು ಅದನ್ನು ಪೂಜೆ ಮಾಡಬೇಕಾಗುತ್ತೆ, ದೀಪಾರಾಧನೆ ಮಾಡಬೇಕು ಅಂತೇಳಿ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡಬೇಕು. ಏನಂತಂದರೆ, ನಾನು ಈಗ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಕಾಳಭೈರೇಶ್ವರನಿಗೆ ಯಾವ ರೀತಿ ಕುಂಬಳಕಾಯಿ ದೀಪಾರಾಧನೆ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೆ. ಬಟ್ ತುಂಬ ಜನ ವ್ಯೂವರ್ಸ್ ನಮಗೆ ದೇವಸ್ಥಾನ ತುಂಬ ನಿಯರ್ ಇಲ್ಲ, ನಮಗೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಮೆಸೇಜ್ ಹಾಕಿದ್ರು. ಸೊ ನೀವು ಅಲ್ಲಿಗೆ ಹೋಗೋದಕ್ಕೆ ಆಗದೆ ಹೋದಾಗ ನೀವು ಶಿವನ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಕೂಡ ನೀವು ದೀಪಾರಾಧನೆ ಮಾಡ್ಬೋದು. ಆದರೆ ಆ ಕಾಳಭೈರೇಶ್ವರ ದೇವಸ್ಥಾನಕ್ಕೆ ಮಾಡಿದಾಗ ರಿಸಲ್ಟೇ ಬೇರೆ ಥರ ಇರುತ್ತೆ, ಪ್ರತಿಫಲಗಳು. ಹಾಗೆಯೇ ಈ ಒಂದು ಈಶ್ವರನ ದೇವಸ್ಥಾನದಲ್ಲಿ ಮಾಡಿದಾಗ ಕೂಡ ಪ್ರತಿಫಲ ಬೇರೆಯೇ ಇರುತ್ತೆ. ಹಾಗಾಗಿ ಆದಷ್ಟು ನಿಮಗೆ ಆದರೆ ನೀವು ಅಲ್ಲಿಗೆ ಹೋಗ್ಬೋದು, ಇಲ್ಲ ಅಂತಂದರೆ ಒಂದು ಈಶ್ವರನ ದೇವಸ್ಥಾನದಲ್ಲಿ ಕೂಡ ಮಾಡ್ಕೋಬೋದು. ಇದಕ್ಕೆ ಸಿದ್ಧತೆಗಳು ಏನಿರಬೇಕು ಅಂತಂದರೆ, ಎಳ್ಳು ಬೇಕು, ಹಾಗೆ ಉಪ್ಪನ್ನು ಕೂಡ ತೆಗೆದುಕೊಂಡು ಹೋಗಬೇಕು. ಅರಿಶಿಣಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೇನೆ. ಹಾಗೆ ಅರಿಶಿಣ, ಕುಂಕುಮ, ಊದ್ಬತ್ತಿ, ಬತ್ತಿ, ಮ್ಯಾಚ್ ಬಾಕ್ಸು, ಪ್ರತಿಯೊಂದನ್ನು ಕೂಡ ನೀವು ಯಾರ ಹತ್ರನೂ ಕೇಳಬಾರ್ದು, ನಿಮ್ಮ ಮನೆಯಿಂದನೇ ನೀವು ತೆಗೆದುಕೊಂಡು ಹೋಗಬೇಕು. ಆಮೇಲೆ ಈ ದೀಪಾರಾಧನೆ ಮನೆಯಲ್ಲಿ ಮಾಡೋದಕ್ಕೆ ಬರೋದಿಲ್ಲ, ಇದನ್ನು ನೀವು ದೇವಸ್ಥಾನದಲ್ಲೇ ಮಾಡಬೇಕಾಗುತ್ತೆ. ನೋಡಿ, ಒಂದು ಬೂದ್ ಕುಂಬಳಕಾಯಿ ತೆಗೆದುಕೊಂಡಿದ್ದೇನೆ, ಬಟ್ ನಾನು ಸ್ವಲ್ಪ ದೊಡ್ಡದಾಗಿರೋ ತೆಗೆದುಕೊಂಡಿದ್ದೇನೆ. ನೀವು ಆದಷ್ಟು ಪುಟ್ಟದಾಗಿರೋ ತೆಗೆದುಕೊಳ್ಳಿ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ದೀಪಾರಾಧನೆ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ, ಇದನ್ನು ನಾವು ದೇವಸ್ಥಾನದಲ್ಲೇ ಮಾಡಬೇಕಾಗಿರೋದ್ರಿಂದ ನೀವು ಜೊತೆಯಲ್ಲಿ ಅಡಿಕೆ ತಟ್ಟೆಯನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕು. ಅದರ ನಂತರ ನೀವು ಅಲ್ಲೇ ಕುಂಬಳಕಾಯಿನ ಹೆಚ್ಚಿಬಿಟ್ಟು ದೇವಸ್ಥಾನದಲ್ಲಿ ಈ ಅದರೊಳಗಿರೋಂಥ ತಿರುಳನ್ನು ತೆಗೆದು ಅದು ನೀಟಾಗಿ ಬಟ್ಟೆಯಿಂದ ಒರೆಸ್ಬಿಟ್ಟು ಅದರ ಸುತ್ತಲೂ ನೀವು ಅರಿಶಿಣವನ್ನು ಹಚ್ಚಬೇಕಾಗುತ್ತೆ. ನೋಡಿ, ಕುಂಬಳಕಾಯಿ ತಿರುಳನ್ನು ತೆಗೆದ ನಂತರ ನಾವು ಸುತ್ತನೂ ಅರಿಶಿಣವನ್ನು ಹಚ್ಕೋಬೇಕು. ಹಾಗೆ ನಾವು ಒಳಭಾಗದಲ್ಲಿ ಹಚ್ಚೋದಕ್ಕೆ ಹೋಗಬೇಡಿ, ಮೇಲ್ಭಾಗದಲ್ಲಿ ಮಾತ್ರ ಹಚ್ಬಿಟ್ಟು ಅದರ ಸುತ್ತ ನಾವು ಕುಂಕುಮದಿಂದ ಅಲಂಕಾರ ಮಾಡಬೇಕು. ಹಾಗೆಯೇ ಇದನ್ನು ನಾವು ಈಗಾಗಲೇ ಹೇಳ್ದಂಗೆ, ನಾನು ಇದನ್ನು ಶಿವನ ದೇವಸ್ಥಾನದಲ್ಲಿ ಮಾಡಬೇಕಾಗುತ್ತೆ. ಇದನ್ನು ಎಷ್ಟು ವಾರಗಳು ಮಾಡಬೇಕು ಅಂತ ಅಂದರೆ, 3 ವಾರಗಳು ಮಾಡೋ ಅಷ್ಟೊತ್ತಿಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ನಿಮ್ಮಲ್ಲಿ ಒಂದು ಬದಲಾವಣೆಗಳು ಆಗಿರುತ್ತೆ. ಬಟ್ ನಿಮ್ಮ ಕಷ್ಟಗಳು ಹೆಚ್ಚಾಗಿತ್ತು ಅಂತಂದರೆ ನೀವು ದಿನಗಳನ್ನ ಕೂಡ ಜಾಸ್ತಿ ಮಾಡ್ತಾ ಹೋಗ್ಬೋದು. 3 ವಾರಗಳು ಅಂತಂದರೆ ಇದನ್ನು ನೀವು ಸೋಮವಾರನೇ ಶುರು ಮಾಡಬೇಕು, ಸೋಮವಾರನೇ ಎಂಡ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಮಧ್ಯದಲ್ಲಿ ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂತಂದರೆ, ನೀವು ಅದನ್ನು ಮುಗಿದಾದ ನಂತರ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು. ಅಥವಾ ಇದು 3 ವಾರಗಳು ಮಾಡೋದ್ರಿಂದ ಮೊದಲು ನೀವು ಪೀರಿಯಡ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಅದರ ನಂತರ ನೀವು ಶುರು ಮಾಡಿದ್ರೆ ತುಂಬಾ ಸೂಕ್ತವಾದದ್ದು. ಈ ದೀಪಾರಾಧನೆ ಮಾಡಬೇಕಾದ್ರೆ ನೀವು ಯಾವ ಒಂದು ವಸ್ತುಗಳನ್ನು ಕೂಡ ಇನ್ನೊಬ್ಬರಿಂದ ತೆಗೆದುಕೊಂಡು ಹೋಗಬಾರ್ದು. ಅದು ಯಾಕೆಂತಂದರೆ, ಒಂದು ಎಕ್ಸಾಂಪಲ್, ಈಗ ನೀವು ನಿಮ್ಮ ನೈಬರ್ಸ್ ಎಲ್ಲ ಸೇರ್ಕೊಂಡು ಹೋಗಿ ನೀವು ದೀಪಾರಾಧನೆ ಮಾಡ್ತಾ ಇರ್ತೀರಿ, ಹಾಗಾಗಿ ನೀವು ಮರೆತು ಬಂದುಬಿಟ್ಟಿರ್ತೀರಿ ಅಂತೇಳಿ ಒಬ್ಬರ ಹತ್ರ ಇಸ್ಕೊಳ್ಳೋದು, ಆ ರೀತಿಯೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಮನೆಯಿಂದ ಪ್ರತಿಯೊಂದನ್ನು ಕೂಡ ಜೋಡಣೆ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಒಂದು ಹೆಸರಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಈ ದೀಪಾರಾಧನೆ ಮಾಡಬೇಕಾಗುತ್ತೆ. ಅದೊಂದು ವಿಶೇಷವಾದದ್ದು. ಆಮೇಲೆ ನೀವು ಎಂಥ ಸಮಸ್ಯೆಗಳಿದ್ರೂ ಕೂಡ, ಬರೀ ಹಣದ ಸಮಸ್ಯೆ ಅಂತಲ್ಲ, ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ನೀವು ಪರಿಹಾರ ಮಾಡ್ಕೋಬೇಕು ಅಂದರೆ ಈ ಒಂದು ಕೂಷ್ಮಾಂಡ ದೀಪಾರಾಧನೆ ಮಾಡ್ಬೋದು. ನೋಡಿ, ನಾನು ಕುಂಬಳಕಾಯಿಗೆ ಸುತ್ತ ಅರಿಶಿಣ ಕುಂಕುಮವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಅಡಿಕೆ ಪ್ಲೇಟಿಗೂ ಕೂಡ ನಾನು ಅರಿಶಿಣ ಕುಂಕುಮವನ್ನು ಹಚ್ಚಿದ್ದೇನೆ. ಈಗ ನೋಡಿ, ಇದೊಂದು ಮುಖ್ಯವಾದ ಮಾಹಿತಿ, ಇದನ್ನು ನೀವು ತಿಳ್ಕೋಬೇಕು. ನೋಡಿ, ಒಂದು ಕಡೆ ಉಪ್ಪನ್ನು ಹಾಕಿದ್ದೇನೆ, ಮತ್ತೊಂದು ಕಡೆ ಈಗ ಎಳ್ಳನ್ನು ಹಾಕ್ತಾ ಇದ್ದೇನೆ. ಉಪ್ಪನ್ನು ಯಾವ ಭಾಗದಲ್ಲಿ ಹಾಕಬೇಕು ಅಂತಂದರೆ, ದೇವರ ಕಡೆಯಿಂದ ನೀವು ಲೆಕ್ಕ ತೆಗೆದುಕೋಬೇಕಾಗುತ್ತೆ. ಬಲಭಾಗದಲ್ಲಿ ಬರೋ ಥರ ನೀವು ಉಪ್ಪನ್ನು ಹಾಕಬೇಕು, ಹಾಗೆ ಎಡಭಾಗದಲ್ಲಿ ಬರೋ ಥರ ಎಳ್ಳನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹಾಕಿದರೆ ಸಾಕು. ಅದರ ನಂತರ ಎಳ್ಳಿನ ಮೇಲೆ ಮತ್ತು ಒಂದು ಉಪ್ಪಿನ ಮೇಲೂ ಕೂಡ ಸ್ವಲ್ಪ ಅರಿಶಿಣ ಕುಂಕುಮ, ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ನಂತರ ನಾವು ಏನು ಕುಂಬಳಕಾಯನ್ನು ರೆಡಿ ಮಾಡ್ಕೊಂಡಿರ್ತೀವೋ ಆ ಕುಂಬಳಕಾಯನ್ನು ನಾವು ಆ ಉಪ್ಪು ಮತ್ತು ಎಳ್ಳಿನ ಮೇಲೆ ಒಂದೊಂದು ಭಾಗದಲ್ಲಿ ಇಡಬೇಕಾಗುತ್ತೆ. ಆಮೇಲೆ ಈ ದೀಪಾರಾಧನೆಗೆ ನಾವು ಎಳ್ಳೆಣ್ಣೆನೇ ಉಪಯೋಗಿಸ್ಕೋಬೇಕು. ಎಳ್ಳೆಣ್ಣೆ ತುಂಬ ಶ್ರೇಷ್ಠವಾದದ್ದು, ಎಳ್ಳೆಣ್ಣೆ ಉಪಯೋಗಿಸ್ಕೋಬೇಕು. ನಾವು ಉಪ್ಪಿನಿಂದ ಯಾಕೆ ದೀಪಾರಾಧನೆ ಮಾಡಬೇಕು ಅನ್ನೋದಾದರೆ, ಉಪ್ಪು ಲಕ್ಷ್ಮಿಯ ಸ್ವರೂಪ. ಹಾಗಾಗಿ ನಾವು ನಮ್ಮಲ್ಲಿ ಯಾವುದೇ ಒಂದು ಹಣದ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಮಾಡ್ಕೋಬೇಕಂದ್ರೆ ನಾವು ಉಪ್ಪಿನ ಮೇಲೆ ನಾವು ಈ ಕೂಷ್ಮಾಂಡ ದೀಪಾರಾಧನೆ ಮಾಡಬೇಕಾಗುತ್ತೆ. ಹಾಗೆ ಎಳ್ಳನ್ನು ಯಾಕೆ ಉಪಯೋಗಿಸ್ಕೊಂಡಿದ್ದೀವಿ ಅನ್ನೋದಾದರೆ, ಇದು ಶನೈಶ್ವರನಿಗೆ ಪ್ರಿಯವಾದದ್ದು. ಹಾಗಾಗಿ ನಾವು ಶನೈಶ್ವರ ಮತ್ತು ಶಿವನ ಅನುಗ್ರಹ ಪಡಿಬೇಕು ಅಂತ ಅಂದರೆ, ಯಾವುದೇ ದೋಷಗಳಿದ್ರೂ ಕೂಡ ಪರಿಹಾರ ಆಗಬೇಕು ಅಂತಂದರೆ, ನೀವು ಈ ರೀತಿ ಎಳ್ಳಿನ ಮೇಲೆ ನೀವು ಈ ಕೂಷ್ಮಾಂಡ ದೀಪಾರಾಧನೆ ಮಾಡಬೇಕಾಗುತ್ತೆ. ಹಾಗೆ ಎರಡೆರಡು ಬತ್ತಿಯನ್ನು ನೀವು ಒಂದು ಬತ್ತಿಯನ್ನಾಗಿ ಮಾಡಿ ನೀವು ದೀಪಾರಾಧನೆ ಮಾಡಿ. ಈ ದೀಪಾರಾಧನೆ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ, ಸಂಜೆ ಹೊತ್ತು 6 ಗಂಟೆ ನಂತರ ನೀವು ಈ ಶಿವನ ದೇವಸ್ಥಾನದಲ್ಲಿ ಈ ದೀಪಾರಾಧನೆ ಮಾಡ್ಬೋದು.
ಹಾಗೆಯೇ ದೀಪಾರಾಧನೆಯನ್ನು ಯಾವ ದಿಕ್ಕಿನಲ್ಲಿ ಮಾಡಬೇಕು ಅಂತಂದರೆ, ಈಗ ಶಿವನಿಗೆ ನೀವು ಈ ದೀಪವನ್ನು ಹಚ್ಚಿದ ನಂತರ ನೀವು ಬೆಳಗ್ಬಿಟ್ಟು ಅದರ ನಂತರ ಪಶ್ಚಿಮ ದಿಕ್ಕಿನಲ್ಲಿ ಅದನ್ನು ದೀಪವನ್ನು ಇಟ್ಟು ಬರಬೇಕು. ಆಮೇಲೆ ಆ ದೀಪವನ್ನು ನೀವು ಅದರಲ್ಲಿ ಉಪಯೋಗಿಸಿರೋ ವಸ್ತುಗಳಾಗಿರ್ಬೋದು ಯಾವುದನ್ನು ಕೂಡ ನೀವು ತೆಗೆದುಕೊಂಡು ಬರೋದಕ್ಕೆ ಬರೋದಿಲ್ಲ, ದೀಪವನ್ನು ಅಲ್ಲೇ ಇಟ್ಟು ಬರಬೇಕಾಗುತ್ತೆ. ಕುಂಬಳಕಾಯಿ ಸಾಮಾನ್ಯವಾಗಿ ಎಷ್ಟೇ ಪುಟ್ಟದಿದ್ರೂ ಕೂಡ ಕಡಿಮೆ ಅಂದರೆ ಒಂದು 7-8 ಗಂಟೆ ಆದರೂ ಅದು ಹಾಗೇ ಇರುತ್ತೆ. ಹಾಗೆಯೇ ಫ್ರೆಂಡ್ಸ್, ಇದನ್ನು ನೀವು ಮನೆಯಲ್ಲೇ ಹೆಚ್ಚಿಬಿಟ್ಟು ಎಲ್ಲನೂ ಸಿದ್ಧತೆ ಮಾಡ್ಕೊಂಡು ಹೋಗೋದಕ್ಕೆ ಬರೋದಿಲ್ಲ. ಪ್ರತಿಯೊಂದನ್ನು ಕೂಡ ನಿಮಗೆ ಏನು ಪೂರ್ವ ಸಿದ್ಧತೆ ತಿಳಿಸ್ಕೊಟ್ಟಿದ್ದೀನೋ ಅಷ್ಟನ್ನು ನೀವು ತೆಗೆದುಕೊಂಡೋಗಿ ದೇವಸ್ಥಾನದಲ್ಲೇ ಆ ಕುಂಬಳಕಾಯಿನ ಹೆಚ್ಚಿಬಿಟ್ಟು ನೀವು ಸಿದ್ಧತೆ ಮಾಡಿ ಅಲ್ಲೇ ದೀಪಾರಾಧನೆ ಮಾಡಿ ಅಲ್ಲೇ ಬಿಟ್ಟು ಬರಬೇಕು. ಆಮೇಲೆ ಈ ಕೂಷ್ಮಾಂಡ ದೀಪಾರಾಧನೆ ತುಂಬಾ ವಿಶೇಷವಾದದ್ದು, ನೀವು ಪ್ರತಿ ವಾರ ಮಾಡ್ತಾ ಬನ್ನಿ, ನಿಮ್ಮಲ್ಲಿ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ನಮಗೆ ಈಗಾಗಲೇ ನಿಮಗೆ ಕಾಳಭೈರೇಶ್ವರನಿಗೆ ತಿಳಿಸ್ಕೊಟ್ಟಿದ್ದೇನೆ, ಇವತ್ತು ನಾನು ನಿಮಗೆ ಶಿವನ ದೇವಸ್ಥಾನದಲ್ಲಿ ಹಚ್ಚುವಂಥ ಕೂಷ್ಮಾಂಡ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಇದೇ ವಾರನೇ ನೀವು ಶುರು ಮಾಡಬೇಕು, ಆ ಥರ ಏನಿಲ್ಲ, ನೀವು ಯಾವ ಸೋಮವಾರ ಬೇಕಾದ್ರೂ ನೀವು ಈ ದೀಪಾರಾಧನೆ ಮಾಡ್ಬೋದು. ಹಾಗೆಯೇ ಫ್ರೆಂಡ್ಸ್, ನೀವು ಏನು ಸಂಕಲ್ಪ ಮಾಡ್ಕೊಂಡು ಈ ದೀಪಾರಾಧನೆ ಮಾಡ್ತಾ ಇರ್ತೀರೋ ಇದನ್ನು ನೀವು ದೇವಸ್ಥಾನದಲ್ಲೇ ಮಾಡ್ತೀರಿ. ಹಾಗೆ ಮನೆಯಲ್ಲಿ ನೀವು ಆ ಒಂದು ಶಿವನಿಗೆ ಇಷ್ಟವಾಗುವಂಥ ಅಷ್ಟೋತ್ತರ ಹೇಳ್ಕೊಳ್ಳಿ, ಹಾಗೆಯೇ ಶಿವನ ಶತನಾಮಗಳು ಹೇಳ್ಕೋಬೋದು, ಶಿವನ ಸಹಸ್ರನಾಮ ಹೇಳ್ಕೋಬೋದು. ಈ ರೀತಿಯಾಗಿ ನೀವು ಸೋಮವಾರ ಒಂದು ವಿಶೇಷವಾಗಿ ಪೂಜೆಯನ್ನು ಮಾಡ್ಕೋಬೋದು. ಹಾಗೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೇ ಧನುರ್ಮಾಸ ಬರ್ತಾ ಇದೆ, ಮಾರ್ಗಶಿರ ಲಕ್ಷ್ಮೀ ಪೂಜೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಧನುರ್ಮಾಸದಲ್ಲಿ ಮಾಡುವಂಥ ವಿಶೇಷ ಪೂಜೆಗಳ ಬಗ್ಗೆಯೂ ಕೂಡ ನಿಮಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೇನೆ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.